ಸಮಗ್ರ ಕರ್ನಾಟಕದ ಸಂಕಷ್ಟಗಳನ್ನ ಹೊತ್ತಂದಿದೀವಿ ಇವತ್ತು. ನಾವು ಯಾರಿಗೂ ಭಿನ್ನ ಒತ್ತಾಳೇನೋ ಹರ್ಸಕ್ಕೆ ಬಂದಿಲ್ಲ, ಬೇಡಿಕೆನೂ ಮುಂಡಿಸಕ್ಕೆ ಬಂದಿಲ್ಲ, ನಮ್ಮ ಹಕ್ಕೊತ್ತಾಯನ ಮುಂಡಿಸ್ತೀವಿ. ಅದಕ್ಕೆ ಬಹಿರಂಗ ಅಧಿವೇಶನ ಅಂತ ಕರೆದಿರೋಂಥದ್ದು. ನಾಲ್ಕು ಗೋಡೆ ಮಧ್ಯೆ ನಡೆಯುವಂಥ ಸಂಸತ್ ಅಧಿವೇಶನ ಆಗಲಿ, ಶಾಸನಸಭಾ ಅಧಿವೇಶನ ಆಗಲಿ, ನಮ್ಮ ಬದುಕಿಗೆ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ನಿಜ ರೂಪದಲ್ಲಿ ನಮ್ಗೆ ಸ್ಪಂದಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಸಂತ್ರಸ್ತರ ಬಹಿರಂಗ ಅಧಿವೇಶನ ಮುಖಾಂತರ ಸಂವಿಧಾನ ಮಾಲೀಕರಾದ ನಾವು, ಸಂಕಷ್ಟಕ್ಕೀಡಾಗಿರೋರು ನಾವು, ಈ ಸಮಾಜಕ್ಕೆ ಅನ್ಯಾಯ ನೀಡ್ತಾ ಇರೋಂಥ ನಾವುಗಳೇ ಸೇರಿ ಒಂದು ಅಧಿವೇಶನದ ಕೊತ್ತಾಯ ಮಣ್ಣೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಬಂದಿ ಇಲ್ಲಿ ಸಮಗ್ರ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರವಾಹ ಹಾವಳಿಯಿಂದ ಇಡೀ ಜನ ತತ್ತರಿಸೋಗಿದ್ದಾರೆ. ಲಕ್ಷಾಂತರ ಎಕರೆಯ ಫಸಲು ಹಾಳಾಗಿದ್ದಾವೆ, ಮನೆಗಳು ಹಾಳಾಗಿದ್ದೇವೆ ಲಕ್ಷಾಂತರ, ಮತ್ತು ಎಲ್ಲರ ಬದುಕು ಬೀದಿಗೆ ಬಿದ್ದಿದೆ. ಈ ಕಡೆ ಕೊಡಗು ಹೋದ ಸಾರಿ ಕುಸಿದು ಬಿದ್ದಿದೆ, ಮತ್ತು ಈ ವರ್ಷ ಅದೇ ರೀತಿ ಪುನರ್ಜನ ಉಟ್ಕೊಂಡು ಮೂಲ ಕೊಡಗಿನ ಮೂಲ ನಿವಾಸಿಗಳಲ್ಲಿ ವಾಸ ಮಾಡಬೇಕೋ ಬಿಡಬೇಕೋ ಅನ್ನೋ ಆತಂಕದಲ್ಲಿದ್ದಾರೆ. ಕರಾವಳಿ ಪ್ರದೇಶ ಅಡಕೆ ತೋಟ ಎಲ್ಲ ನಷ್ಟ ಆಗಿದ್ದಾವೆ. ಮಧ್ಯ ಕರ್ನಾಟಕ, ಚಿತ್ರದುರ್ಗ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಈ ಜಿಲ್ಲೆಗಳು ಕಾಯಂ ಬರಗಾಲ ಪ್ರದೇಶವಾಗಿದ್ದಾವೆ. ಅಲ್ಲಿಯ ನೀರಾವರಿ ಯೋಜನೆಗಳು ಪೂರ್ಣಗೊಳ್ತೇ ಇಲ್ಲ. ಒಟ್ಟು ಬರ ಮತ್ತು ನೆರೆಯದಿಂದ ನಾವು ಭಾಳ ಸಂಕಷ್ಟಕ್ಕಿಡಿದ್ದೇವೆ. ಕಳೆದ ಹತ್ತು ಬೇಡಿಕೆ ಎಲ್ಲ ಈಡೇರಲಿಲ್ಲ ಅಂದರೆ, ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಮುಂದಿನಿಂದ ನಿಮ್ಮ ಇವತ್ತು ನಾವು ಚರ್ಚೆ ಮಾಡಿ ನಿರ್ನಾಟಕವನ್ನು ಪ್ರತಿನಿಧಿಸುವಂಥ ನಾಲ್ಕು ಜನ ಮಂತ್ರಿಗಳಿದ್ದಾರೆ, ಕೇಂದ್ರ ಮಂತ್ರಿಗಳು. ಆ ನಾಲ್ಕು ಮನೆಯವರ ಮಂತ್ರಿ ಮುಂದೆ ಮನೆಗಳ ಮುಂದೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಕೇಂದ್ರದ ನೆರವು ನಾವು ಬರಲೇಬೇಕು. ನಮ್ಮ ಒತ್ತಾಯ ಇರೋದು 100,00,000 ಕೋಟಿ ಪ್ಯಾಕೇಜ್ ಕರ್ನಾಟಕಕ್ಕೆ, 100,00,000 ಕೋಟಿ ಪ್ಯಾಕೇಜ್ ನಾವು ಒತ್ತಾಯ ಇರೋಂಥದ್ದು. 100,00,000 ಕೋಟಿನ ತರಕ್ಕೆ ಅವ್ರ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ. ನಂತರ 25 ಜನ MPಗಳು BJPಯವರಿದ್ದಾರೆ, ಅವ್ರ ಮುಂದೆ ಮನೆಯಿಂದ ಪ್ರತಿ ಮಾಡ್ತೀವಿ. ಜೊತೆಗೆ ಬೇರೆ ಪಕ್ಷದಲ್ಲಿ ಕೊಂತಿರುವಂಥ MPಗಳು ಮೇಲ್ಮನೆ ಸದಸ್ಯ ಮನೆ ಮುಂದೆನೂ ಹೋರಾಟ ಮಾಡ್ತೀವಿ. ಕೊನೆಗೆ ಮುಖ್ಯಮಂತ್ರಿಯಿಂದ ಶಾಸಕರಿಗೂ ಹೋರಾಟ ಮಾಡ್ತೀವಿ. ಜನಪ್ರತಿನಿಧಿಗಳು, ಮಂತ್ರಿಗಳು ಬೀದಿ ಬೀದಿಯಲ್ಲಿ ಓಡಾಡಕ್ಕೆ ಬಿಡೋದಿಲ್ಲ, ಅಂಥರ ನಿರ್ಣಯನ ಮಾಡ್ತೀವಿ. ಕಂಡು ಕಂಡದಲ್ಲಿ ನೋವು ಉಂಡವರು ಪ್ರಶ್ನೆ ಮಾಡ್ತೀವಿ, ನೀವು ಇರೋದು ನಮ್ಮ ರಕ್ಷಣೆಗೆ ಮೋಜು ಮಾಡೋಕ್ಕಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ನೆರವು ತಗೊಂಬನ್ನಿ, ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಿ ಅನ್ನೋ ಒತ್ತಾಯನ ಅವ್ರ ಮುಂದೆ ಇಡ್ತೀವಿ.